ಒಂದು ಪ್ರೀತಿ ವಿಶ್ವಾಸ ನನ್ನ ಮೇಲೆ, ಅಷ್ಟೊಂದು ಪ್ರೀತಿ ನನಗೂ ಅಷ್ಟೇ ಪ್ರೀತಿ ಅವ್ರ ಮೇಲೆ. ಆ್ಯಂಡ್ ಭಾಳ ಖುಷಿಯಾಗಿದ್ದು ಅವರು ಫಸ್ಟ್ ಸಿನಿಮಾ ಮಾಡಿರೋದು. ಒಂದು ನಾನು ಅವಾಗಲೇ ನೋಡಿದ್ದೆ ಸಾಂಗ್ಸ್ ನೋಡಿದಾಗ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಕೆಲವು ಅಂಶಗಳು ನನಗೆ. ಯಾಕಂದರೆ ಒಂದೊಂದು ಸತಿ ಹೆಂಗೆ ಉಳಿಯುತ್ತೋ ಗೊತ್ತಿಲ್ಲ, ಮೂರನೇ ಥಾಟ್ ಏನು ಥಿಂಕ್ ಒನ್ಸ್ ನೋಡಿದಾಗ ಏನೋ ಒಂದು ಸ್ಟ್ರೈಕ್ ಆಗುತ್ತೆ ಐ ಥಿಂಕ್, ಆ ಥರ ಒಂದು ಸ್ಟ್ರೈಕ್ ಆಯ್ತು ನನಗೆ. ಆ್ಯಂಡ್ ಇವರು ಡೈರೆಕ್ಟ್ರು ನಿತಿನ್ ಅವರು ಡಿ ಕೆ ಡಿ ಪ್ರೋಮೋ ಸೀಸನ್ ಸಿಕ್ಸ್ ಪ್ರೋಮೋ ಅವರೇ ಮಾಡಿದ್ದು, ನಂಗೆ ಗೊತ್ತಿಲ್ಲ. ಆಮೇಲೆ ಅದೇ ನಾನೇ ಮಾಡಿದ್ದು ಸರ್ ನಾವು ಮೈ ಗಾಡ್, ನಾವೇ ಮಾಡಿದ್ದು, ನಂಗೆ ಭಾಳ ಖುಷಿ ಆಯ್ತು. ಅದಕ್ಕೆ ಅವಾರ್ಡ್ ಬೇರೆ ಬಂತಂತೆ. ಸೊ ಅದೊಂದು ನನಗೊಂದು ಹೆಮ್ಮೆ ಏನಂದರೆ ಅಂಥ ಒಂದು ಡೈರೆಕ್ಟ್ರು ಒಂದು ಸಿನಿಮಾ ಈ ಥರ ಒಂದು ಸಿನಿಮಾ ಮಾಡಿದ್ದಾರೆ. ಜನ ಇಷ್ಟು ಮಟ್ಟಿಗೆ ಇವಾಗಿನ ಕಾಲದ ಥಿಯೇಟ್ರಿಗೆ ಬರ್ದಿರೋ ಜನ ಅವಾಗ ಥಿಯೇಟ್ರಿಗೆ ಬರ್ತಾ ಇದ್ದಾರೆ, ಭಾಳ ಒಳ್ಳೆ ಬೆಳವಣಿಗೆ. ನಂಗೆ ತುಂಬ ಇಷ್ಟ. ಅಷ್ಟೇ ಸಾಕಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ ಇವನ್ ಇಂಡಸ್ಟ್ರಿಯಿಂದನು. ಐ ಥಿಂಕ್ ರಕ್ಷಿತ್ ಶೆಟ್ಟಿ ಇರ್ಬೋದು, ರಿಷಬ್ ಅವರು, ದೆನ್ ರಮ್ಯಾ ಅವರು ಮಾಡಿದ್ದಾರೆ, ಪವನ್ ಕುಮಾರ್ ಮಾಡಿದೆ, ಸುದೀಪ್ ಅವ್ರು ಮೊನ್ನೆ. ಅದೆಲ್ಲ ದೊಡ್ಡತನ ಬೇಕು ಅದಕ್ಕೆಲ್ಲ. ಯು ನೀಡ್ ಬ್ರಾಡ್ ಮೈಂಡ್, ಬ್ರಾಡ್ ಹಾರ್ಟ್ ಬೇಕು ಆ್ಯಕ್ಚುಲಾಗಿ. ನಮ್ಗೆ ಫಸ್ಟಿಂದ ಅಷ್ಟೇ ನಮ್ಗೆ ಹೇಳ್ಕೊಟ್ಟಿದ್ದೆ ಹಂಗೆ ಅಪ್ರಾಚ. ಅವರು ನಾವು ಇಂಡಸ್ಟ್ರಿ ಅಂದರೆ ಒಂದು ಫ್ಯಾಮಿಲಿ, ಒಂದು ಫ್ಯಾಮಿಲಿ ಅಂತ ಹೇಳಿದಾಗ ಅದು ಯಾರದೇ ಸಿನಿಮಾ ಇರ್ಬೋದು, ಚೆನ್ನಾಗಿದ್ದಾಗ ಯಾವಾಗಲೂ ಅದನ್ನು ಪ್ರೋತ್ಸಾಹ ಮಾಡಬೇಕು. ನಾ ಚೆನ್ನಾಗಿದ್ದರೆ ಸಿನಿಮಾನ ಚೆನ್ನಾಗಿದೆ ಅಂತ ಹೇಳ್ತೀನಿ. ಯಾಕಂದರೆ ಐ ಡೋಂಟ್ ವಾಂಟ್ ಟು ಡಿಸಪಾಯಿಂಟ್. ಯಾಕಂದರೆ ಒಬ್ಬ ನಿರ್ದೇಶಕ ಆಗಬೇಕು ಅಂದರೆ, ಇಲ್ಲ ಒಬ್ಬ ಆ್ಯಕ್ಟರ್ ಆಗಬೇಕು ಅಂದರೆ ಸಾಕಷ್ಟು ಒಂದು ಪ್ರತಿಭೆ ಇರುತ್ತೆ. ಅಟ್ಲೀಸ್ಟ್ ನಮ್ಮ ಮಾತಿಂದ ಏನಾದರೂ ಒಂದು ಒಳ್ಳೆ ಅಂಶ ಇರ್ಬೋದು, ಏನು ಜನ ನೋಡಿ ಅದನ್ನು ಮೆಚ್ಚಬಹುದು, ಅದರಿಂದ ಇನ್ನೊಂದು ಒಂದು ಏನಂತ ಅವ್ರಿಗೊಂದು ದಾರಿ ಆಗ್ಬೋದು ಅನ್ನೋದೇ ನಮ್ಮ ಆಸೆ. ಬಟ್ ಈ ಸಿನಿಮಾ ನಿನ್ನೆಯಿಂದ ನಾನು ಅಲ್ಲಿದ್ದಾಗ ಫೋನ್ಸ್ಗಳ ಮೇಲೆ ಫೋನ್ಸ್ ನನಗೆ ಬರ್ತಾ ಇತ್ತು, ಮೊಬೈಲ್ಗೆ. ಅಂದರೆ ನೋಡಿ ಎಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಟಿದ್ರೆ ಭಾಷೆ ಮೇಲೆ ಅಭಿಮಾನಿ ದೇವ್ರು ಇದೆ ನನಗೆ. ನ್ಯಾಯವಾಗಿ ಮಾಡಿದ್ರೆ ಸಿನ್ಸಿಯಾರಿಟಿಯಿಂದ ಮಾಡಿದಾಗ 100% ಅದಕ್ಕೆ ಅಪ್ಪಾಜಿ ಯಾವ ಬಾಯಿಂದ ಹೇಳೋದು ಅಭಿಮಾನಿ ದೇವ್ರುಗಳಂತ. ಅಭಿಮಾನಿ ದೇವ್ರುಗಳು ಇದ್ದಾರೆ ಅನ್ನೋದು ಅಭಿಮಾನಿನೇ ದೇವ್ರು ಅನ್ನೋದಕ್ಕೆ ಈ ಸಿನಿಮಾ ತುಂಬ ದೊಡ್ಡ ಸಾಕ್ಷಿಯಾಗುತ್ತೆ. ಈಗಿನ ಬೆಳವಣಿಗೆಯಲ್ಲಿ ಸಿಚುವೇಶನ್ಲಿ ಅದು ನಿಮ್ಗೆ ಎಲ್ಲರೂ ಗೊತ್ತಿರ್ಬೋದು. ಅದು ಇಸ್ ಅ ಪಕ್ಕ ಎಕ್ಸಾಂಪಲ್ ಇದು. ಕಳೆದ 3 ತಿಂಗಳಿಂದ ಸಿಂಗಲ್ ಸ್ಕ್ರೀನ್ ತುಂಬಾನೇ ಬಹಳ ಕಷ್ಟ ಅನ್ಬೋದು. ಬಟ್ ಆದ್ರೆ ಒಂದು ಹೊಸ ತಂಡ ನೀವು ಹೇಳದಂಗೆ ಅಭಿಮಾನಿ ದೇವ್ರುಗಳಿಂದ ಇಡೀ ಥಿಯೇಟರ್ ಒಂದು ಹೊಸ ಕಳೆ ತುಂಬಿಕೊಂಡಿತ್ತು. ಇಂತ ವಿಚಾರಗಳ ಕೇಳಿದಾಗ ದೊಡ್ಡಣ್ಣ ಆಗಿ ಏನಂತೀವಿ ಬರ್ಬೇಕು. ಯಾಕಂದ್ರೆ ನಾವು ಬೇರೆ ಲ್ಯಾಂಗ್ವೇಜ್ ಸಿನಿಮಾ ನೋಡಿದಾಗ ಎಷ್ಟೊಂದು ಹೊಸ ಪ್ರತಿಭೆಗಳಿಗೆ ಅವರು ಅಷ್ಟೊಂದು ಬರ್ಬೇಕಾದ್ರೆ ಯಾಕೆ ನಮ್ಮ ಕನ್ನಡ ಜನದಲ್ಲಿ ಯಾಕೆ ಒಂದು ಹೊಸ ಪ್ರತಿಭೆಗಳಿಗೆ ಯಾಕೆ ನೋಡ್ತಾ ಇಲ್ಲ ಅನ್ನೋದು ಒಂದು ಭಾಳ ನೋವು ಇತ್ತು. ಸೆಂಟ್ರಲ್ಲಿ ಬರ್ತಾ ಇತ್ತು ಬಟ್ ಆಫನ್ ಬರ್ತಾ ಇರಲಿಲ್ಲ. ಆಫನ್ ಬರಬೇಕು, ಯಾಕಂದ್ರೆ ಸಾಕಷ್ಟು ಜನ ಒಳ್ಳೆ ಥಾಟ್ಸ್ ಇರೋ ಡೈರೆಕ್ಟರ್ ಇದ್ದಾರೆ. ಯಾಕಂದರೆ ನಾನು ಇವಾಗಿನ ಕಾಲದಿಂದ ಆಗಿನ ಕಾಲದಿಂದ ತಗೊಂಡಾಗ ನೋಡಿ ಎಷ್ಟೊಂದು ಪಂತ್ಲು, ಪುಟ್ಟಣ ಕಣ್ಗಲ್ ಅವರು, ವೈ ಆರ್ ಸ್ವಾಮಿ ಅವರು, ಸಿದ್ದಲಿಂಗಯ್ಯ, ವಿಜಯರೆಡ್ಡಿ ಅವರು, ಸಾಕಷ್ಟು ಎಮ್ ಎಸ್ ರಾಜಶೇಖರ್ ಇರ್ಬೋದು, ವಿ ಸೋಮಶೇಖರ್ ಇರ್ಬೋದು, ಎಷ್ಟಿಷ್ಟು ದೊಡ್ಡ ದೊಡ್ಡ ನಿರ್ದೇಶಕರು, ಸಾಧಾರಣ ಡೈರೆಕ್ಟರ್ಸ್ ಅಲ್ಲಿ ಎಲ್ಲರೂ ವೆರಿ ವೆರಿ ಬಿಗ್ ಡೈರೆಕ್ಟರ್ಸ್ ಮಾಡಿರೋ. ಅದು ಬೆಳೀತಾ ಬೆಳೀತಾ ಬೇರೆ ಟ್ರೆಂಡ್ ಚೇಂಜ್ ಆಯಿತು. ಆಮೇಲೆ ಉಪೇಂದ್ರ ಬಂದರು, ದೆನ್ ಭಾರ್ಗವ, ಉಪೇಂದ್ರ, ಭಗವಾನ್ ದೊರೆ ಅವ್ರನ್ನೇ ಮರೆತುಬಿಟ್ಟಿದ್ರು ನಾನು, ಭಗವಾನ್ ದೊರೆ. ಲೇಟರ್ ಆನ್ ಬೆಳವಣಿಗೆ ಪ್ರೇಮ್, ದೆನ್ ಪ್ರಶಾಂತ್ ನೀಲ್, ದೆನ್ ಪ್ರಕಾಶ್, ಆಮೇಲೆ ಓಂ ಪ್ರಕಾಶ್, ದೆನ್ ಎಸ್ ನಾರಾಯಣ್, ಮಹೇಂದರ್, ಪವನ್, ಸಾಕಷ್ಟು ಹೊಸ ಹೊಸ ನಿರ್ದೇಶಕರು, ಹೊಸ ಹೊಸ ಥಾಟ್ಸ್. ದೆನ್ ರಿಷಬ್ ಶೆಟ್ಟಿ, ರಕ್ಷಿತ್ ಶೆಟ್ಟಿ, ಆಮೇಲೆ ಅಗೇನ್ ರವಿ ಸರ್ ಆ್ಯಂಡ್ ಸುದೀಪ್ ಅವ್ರು ಮಾಡ್ತಾರೆ. ಸಾಕಷ್ಟು ಹೊಸ ಹೊಸ ಪ್ರತಿಭೆಗಳು ಬರ್ತಾರೆ. ಎಲ್ಲೋ ಒಂದು ಕಡೆ ಒಂದು ಹೊಸ ವಿಷನ್ಗೆ ಜನ ಒಂದು ಅದಕ್ಕೆ ಪರದೆ ಇಳಿಬಾರ್ದು ಅನ್ನೋದೇ ನಮ್ಮ ಒಂದು ಆಸೆ. ಬಟ್ ಇವತ್ತು ಅದೆಲ್ಲ ಓಪನ್ ಆಗ್ತಿದೆ ಅಂತ ಐ ಥಿಂಕ್ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ, ಹುಡುಗಿದ ಅದು ಓಪನ್ ಆಗಿದೆ ಅಂತ ನನಗೆ ಅನಿಸುತ್ತೆ. ಐ ಥಿಂಕ್ ಇನ್ನೆಲ್ಲರೂ ಧೈರ್ಯವಾಗಿ ಮಾಡಬಹುದು. ನಾನು ಆ್ಯಕ್ಚುಲಾಗಿ ಫಸ್ಟ್ ಡೇ ನೋಡ್ಬೇಕಂತ ಮಂಡೇ ನೋಡ್ಬೇಕಂತಿದ್ದೆ, ಮೋಸ್ಟ್ಲಿ ಮಂಡೇ ಅಲ್ಲಿ ಸಿಗ್ಬೇಕು, ಮಂಡೇನ ಫಿಕ್ಸ್ ಮಾಡಿದ್ದಾರೆ ಅಂತ. ನಿನ್ನೆ ವರುಣ್ ಸರ್ ಮಾತಾಡ್ಬರ್ತಾರೆ, ಗೀತಕ್ಕೆ ಅವ್ರು ಬಂದ್ರು ಅಂತಂದ್ರೆ ನಮ್ಗೆ ಶಿವಣ್ಣ ಬಂದ್ರು, ಅಪ್ಪು ಅಣ್ಣಗೋಸ್ಕರ ಒಂದು ಸೀಟ್ ಇಟ್ಟಿದ್ದೀನಿ, ಇಡೀ ಕುಟುಂಬ ನನ್ನ ಸಿನಿಮಾನ ನೋಡ್ತಾ ಇದೆ ಅಂತ ತುಂಬಾ ಎಮೋಷನ್ ಮಾತಾಡ್ತಾರೆ ಆ ಬಗ್ಗೆ. ಏನು ಫ್ರೆಂಡ್ಶಿಪ್ ಯಾವಾಗಲೂ ಬೆಲೆ ಇರಬೇಕು, ಫ್ರೆಂಡ್ಶಿಪ್ ಯಾವಾಗಲೂ ಒಂದು ಟ್ರಸ್ಟ್ ಇರಬೇಕು, ಏನೇ ಇದ್ರು ಓಪನ್ ಅಪ್ ಆಗಿರ್ಬೇಕು. ನಾನು ಏನೇ ಇದ್ರೂ
ವರುಣ್ ಹತ್ರ ತುಂಬಾ ಓಪನ್ ಆಗಿ ಮಾತಾಡ್ತೀನಿ. ಅಂಡ್ ನಾನು ಸುಳ್ಳು ಹೇಳಿ ಈ ತರ ಎಸ್ಕೇಪ್ ಆಗ್ಬೇಕು ಅನ್ನೋದು ಯಾವಾಗ ಯಾಕೆ ಇವೆಂಟ್ ಮಾಡ್ಬೇಕಾಗಿರ್ಬೋದು ಏನೇ ಮಾಡ್ಬೇಕು, ನಾನು ಹಿಂಗಿದೆ ಪೊಸಿಷನ್ ನಾನು ಹೋಗ್ಬೇಕು ಅಷ್ಟೇ. ಅದನ್ನ ಅದು ಸುಳ್ಳು ಹೇಳಿ ಹೋಗೋದಿಲ್ಲ, ಅವನು ಸುಳ್ಳು ಹೇಳಿ ಅಲ್ಲಿಂದ ಸುಳ್ಳು ಹೇಳಿ ಜನ ಇವ್ರಿಗೇನು ಅರ್ಜೆಂಟ್ ಬೇರೆ ಇಲ್ಲ, ವಾಟ್ ಜೆನ್ಯೂನ್ ಮ್ಯಾಟರ್ ಏನಿದೆಯೋ ಅದನ್ನೇ ಮಾತಾಡ್ಬಿಟ್ಟು ನನಗೆ ಅದಿಷ್ಟ. ಸೊ ಅದಕ್ಕೆ ಯಾರಿಗೂ ಒಳ್ಳೆ ಹಾರ್ಟ್ ಇರ್ತದ ಆಟೋಮೆಟಿಕ್ ಆಗಿ ಅದು ಎಮೋಷನ್ ಆಗೋದು ಸಹಜ. ಅದು ಈಗ ಒಳ್ಳೆ ಹೃದಯ ಆದ್ರೆ ಯಾವತ್ತೂ ಅಷ್ಟನ್ನು ಒಳ್ಳೆ ಎಮೋಷನ್ಸ್ ಬರುತ್ತೆ. ತುಂಬಾ ಚೆನ್ನಾಗಿ ಆಗಿತ್ತು ಅಂದ್ರೆ ಒಂದು ಇಂಪ್ರೆಷನ್ ಅಂತೂ ಮಾಡಿತ್ತು ಹಾಸ್ಪಿಟಲ್ ಬರಕ್ಕಿಂತ ಮುಂಚೆನೆ. ಅವ್ರ ಒಂದು ಹೊಸ ತಂಡಕ್ಕೆ ಒಂದು ದೊಡ್ಡ ಶಾಕ್ ಆಯ್ತು, ಅವ್ರ ಸ್ಟೇ ತಂದು ಸ್ಟೇ ಆಗಿಲ್ಲ, ಅದೇ ಸಿನಿಮಾದ ನಟಿ ಅವ್ರ ತೊಂದರೆ ಆಗಿದೆ, ಇದೆಲ್ಲ ನಿಮ್ಗೆ ಹೆಂಗ್ ಕಾಣಿಸುತ್ತೆ ನೋಡ್ರಿ? ಒಂದ್ ಹೇಳ್ತೀನಿ, ಯಾರ ಬಗ್ಗೆ ಏನು ಕಮೆಂಟ್ ಮಾಡೋದು ಬೇಡ. ಇವಾಗ ರಿಸಲ್ಟ್ ಅಲ್ಟಿಮೇಟ್ಲಿ ರಿಸಲ್ಟ್ ಏನ್ ಬಂದಿದೆ ಅದು ಮುಖ್ಯ ಆಗುತ್ತೆ, ಯಾಕಂದ್ರೆ ಇದು ಬರಕ್ಕೂ ಮುಂಚೆನೂ ಒಳ್ಳೆ ರಿಪೋರ್ಟೇ ಇತ್ತು. ಆಯ್ತಾ, ಒನ್ ಮೋರ್ ಥಿಂಗ್ ಇಸ್ ನೋಡಿ, ಒಳ್ಳೆ ತಂದ ಅದಕ್ಕೆ ಹೇಳಿದ್ ಫಸ್ಟ್, ಒಳ್ಳೆ ತಂದಿಂದ ಮಾಡಿದಾಗ ಒಳ್ಳೆ ಹಾರ್ಟ್ ಇಂದ ಯಾವ್ದು ಕಲ್ಮಶ ಇಲ್ಲದೆ ಮಾಡಿದಾಗ ಅದಕ್ಕೆ ಯಾರ ತಡೆನೂ ಬರಕಾಗಲ್ರಿ. ಅದಕ್ಕೆ ಇವತ್ತು ಎಕ್ಸಾಂಪಲ್ ಅಭಿಮಾನಿ ದೇವರುಗಳು, ನಾ ಹೇಳ್ದಲ್ಲ ಅವಲ್ಲೇ ಅಭಿಮಾನಿ ದೇವರುಗಳೇ ಇದ್ದಾರೆ, ಕೈ ಬಿಡಲ್ಲ ಅವರು. ಸತ್ಯ ಇಲ್ಲಿರ್ತದೆ ಯಾವಾಗಲೂ ಜಯ ಇದ್ದೀವಿ.